ಶರ್ಮಜಿ, ಗೋವುಗಳು ನಮ್ಮ ದೇಶದ ಸಂಪತ್ತು, ಹಾಗಾಗಿ ಈ ಪಶು ನಾಯಕತ್ವ ಅನ್ನೋದು ಹೇಗಿದೆ, ಜೊತೆಗೆ ಅವುಗಳ ಸೌಖ್ಯ ಹೇಗಿದೆ, ಆ ಬಗ್ಗೆ ತಿಳಿಸೋದಾದ್ರೆ. ಪಶು ನಾಯಕತ್ವ ಜವಾಬ್ದಾರಿಯನ್ನು ಈ ಬಲರಾಮ ತೆಗೆದುಕೊಂಡಿದ್ದಾನೆ. ಬಹಳ ವಿಶೇಷ. ಪಶುಗಳ ಸಂರಕ್ಷಣೆ ತುಂಬ ಚೆನ್ನಾಗಾಗುತ್ತೆ. ದೇಶದಲ್ಲಿ ಸುವೃಷ್ಟಿಯೋ ಸಸ್ಯವೃದ್ಧಿಯೋ ಎಲ್ಲವೂ ಉಂಟಾಗುತ್ತೆ. ಪಶುಗಳಿಗೆ ಹೋದ ಸಲ ತುಂಬ ರೋಗ ಬಂದಿತ್ತು, ನೀವೆಲ್ಲ ಗಮನ ಇಟ್ಟಿರ್ತೀರ. ಗಂಟು ಗಂಟು ರೋಗ ಅಂತ ಹೊಸದು ಹಸುಗಳಿಗೆಲ್ಲ ಬಂದುಬಿಡ್ತು. ಬಂದ ಒಂದೇ ಒಂದು 24 ಗಂಟೆಯಲ್ಲಿ ಹಸುಗಳೆಲ್ಲ ಸತ್ತೋಗ್ತಾ ಇತ್ತು. ಆಗ ಆ ಗಂಟು ದೇಹದ ಒಳಗು ಮತ್ತು ಹೊರಭಾಗ, ಅದು ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ಮನೆಯಲ್ಲೂ ಆ ಥರ ಹಸುಗಳಿಗಾಗಿತ್ತು. ವಿಶೇಷ ರೋಗಗಳು ಹೋದ ಸಲ ಬಂದಿತ್ತು, ಆದರೆ ಈ ಸತಿ ಆ ರೋಗದ ಬಾಧೆ ಇಲ್ಲ. ಜೊತೆಗೆ ಗೋವಿನ ಸಂರಕ್ಷಣೆ ಈ ಸಲ ತುಂಬ ಚೆನ್ನಾಗಾಗುತ್ತೆ, ಯಾಕೆಂದರೆ ಪಶುನಾಯಕ ಬಲರಾಮ. ಆದ್ದರಿಂದ ತುಂಬ ಚೆನ್ನಾಗಿ ದೇಶವು ಮತ್ತು ಸರ್ಕಾರವು ಎಲ್ಲ ಥರದಾದ ವಿಧವಾದ ಗೋ ಸಂರಕ್ಷಣೆಗೆ ವಿಶೇಷವಾದ ಆದ್ಯತೆಯನ್ನು ಕೊಡುವಂಥ ಸಂದರ್ಭಗಳು ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ರಾಜನು ಶನಿ ಆಗಿರುವುದರಿಂದ ಅವನು ವಿಶೇಷವಾದಂಥ ಆಸಕ್ತಿಯನ್ನು ಉಳ್ಳಿಕ್ಕೆ ಗೋವನ್ನು ರಕ್ಷೆ ಮಾಡೋಣ ಅಂತ ಅವನು ಚಿಂತನೆ ಮಾಡ್ತಾನೆ. ಆದ್ದರಿಂದ ಪಶುಗಳೆಲ್ಲ ಸಮೃದ್ಧಿಯಾಗಿರ್ತವೆ, ಅವುಗೆ ಬೇಕಾದಂಥ ಜಾಗ ಮತ್ತು ಗೋಮಾಳಗಳು, ಗೋಶಾಲೆಗಳು, ಪ್ರತಿಯೊಂದು ಎಲ್ಲ ಒಂದು ಭಾರತದಾದ್ಯಂತ ಪಶುಗಳ ಸಂರಕ್ಷಣೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತೆ ಇರತಕ್ಕಂಥದ್ದನ್ನು ಈ ವರ್ಷದ ಫಲಗಳಲ್ಲಿ ತೋರಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.